ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಸಾಗರ್ ಚಂದ್ರಮ್ಮ ಹಾಸ್ಪಿಟಲ್ನ ನುರಿತ ವೈದ್ಯರಾದ ರಶ್ಮಿ ಸ್ವರೂಪ್ ಹಾಗೂ ತಂಡದವರಿಂದ ಉಚಿತ ಪಂಚತನ ನಿವಾರಣಾ ಶಿಬಿರವನ್ನು ದಿನಾಂಕ 22/10/2019 ಶಿರಾದ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆಸಲಾಯಿತು. ಇದೇ ಪ್ರಥಮ ಬಾರಿಗೆ ಶಿರಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶಿರಾ ತಾಲೂಕಿನಾದ್ಯಂತ ಸಂತಾನವಿಲ್ಲದೆ ಕೊರಗುತ್ತಿರುವ ದಂಪತಿಗಳಿಗೆ ಉಚಿತ ತಪಾಸಣೆ ಹಾಗೂ ಸಮಾಲೋಚನೆ ನಡೆಸುವುದರ ಮೂಲಕ ಚಿಕಿತ್ಸೆ ನೀಡಲಾಯಿತು. ಈ ಬಂಜೆತನ ನಿವಾರಣೆಯ ಶಿಬಿರದ ನೇತೃತ್ವವನ್ನು ಸಾಗರ ಚಂದ್ರಮ್ಮ ಹಾಸ್ಪಿಟಲ್ನ ಡಾಕ್ಟರ್ ರಶ್ಮಿ ಸ್ವರೂಪ್ ಹಾಗೂ ತಂಡದವರು ವಹಿಸಿಕೊಂಡಿದ್ದರು. ಪುರುಷರಿಗೆ ಉಚಿತ ವೀರ್ಯಾಣು ಪರೀಕ್ಷೆ ಹಾಗೂ ಮಹಿಳೆಯರಿಗೆ ಸ್ಕ್ಯಾನಿಂಗ್ ಮೂಲಕ ಅಂಡಾಣು ಪರೀಕ್ಷೆ ಮಾಡಲಾಯಿತು. ಬೆಳಗ್ಗೆ 9 ಗಂಟೆಯಿಂದಲೇ 250 ಹೆಚ್ಚು ದಂಪತಿಗಳು ಚಿಕಿತ್ಸೆಯ ಪ್ರಯೋಜನವನ್ನು ಪಡೆದುಕೊಂಡರು. ಈ ಶಿಬಿರದಲ್ಲಿ ಡಾಕ್ಟರ್ ಸ್ಮಿತಾ, ಸಮಾಲೋಚನಾಧಿಕಾರಿ ಬಾನು, ಟೆಕ್ನಿಷಿಯನ್ ಕವಿತಾ, ತುಳಸಿ ಮುಂತಾದವರು ಭಾಗವಹಿಸಿದ್ದರು. ಐವತ್ತೈದು ಟೋಕನ್ ನಂಬರ್ ಇದ್ದಾರಾ? ಬನ್ನಿ. ಟಿವಿ ತಂಡ ಡಾಕ್ಟರ್ ರಶ್ಮಿ ಸ್ವರೂಪ್ ರವರನ್ನು ಬಂಜೆತನ ನಿವಾರಣೆಯ ಬಗ್ಗೆ ಮಾತನಾಡಿಸಿದಾಗ, ಇದು ಒಂದು ಸೋಷಿಯಲ್ ಸ್ಟಿಗ್ಮಾ, ಅಂದರೆ ಅದು ಸಮಾಜದಲ್ಲಿ ಒಂದು ಹೊರೆ ಥರ ನೋಡ್ತಾರೆ. ಎಷ್ಟೊಂದು ಜನಕ್ಕೆ ಅದೊಂದು ಮಿಸ್ಕಾನ್ಸೆಪ್ಷನ್, ಅಫೋರ್ಡಬಲ್ ಇಲ್ಲ, ಬರೀ ಶ್ರೀಮಂತರಷ್ಟೇ ಇದು ಟ್ರೀಟ್ಮೆಂಟ್ ತಗೊಳಕ್ಕಾಗೋದು, ಆ ಥರ ಭಾವನೆ, ತಪ್ಪು ಕಲ್ಪನೆ ಇದೆ. ಎಷ್ಟೊಂದು ಜನಕ್ಕೆ ಅಂದರೆ ಈಗ 100 ಜನಕ್ಕೆ ಮಕ್ಕಳಾಗಲಿಲ್ಲ ಅಂದರೆ ಅರೌಂಡ್ 80% ಆಫ್ ದೆಮ್ ಬರೀ ಸಿಂಪಲ್ ಟ್ರೀಟ್ಮೆಂಟಲ್ಲಿ ಟ್ರೀಟ್ ಮಾಡ್ಬೋದು. ಸೊ ಆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ, ಹಳ್ಳಿ ಜನರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೋಸ್ಕರ ಈ ಥರ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಈ ಬಂಜೆತನ ಕ್ಯಾಂಪ್ನ ಹಾಕ್ಕೊಂಡಿದೆ. ಉಚಿತ ಕ್ಯಾಂಪ್ ಎಷ್ಟು ಮಾಡಿದ್ದಾರೆ ಮೇಡಮ್? ಇಲ್ಲಿಗೆ ಒಂದು 7-8 ಮಾಡಿದ್ದೀವಿ. ನೆಲಮಂಗಲ, ಕನಕಪುರ, ಎಲ್ಲ ಅನೇಕಲ್ಲು ತುಂಬ ಕಡೆ ಮಾಡಿದ್ದೀವಿ, ಎಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಮಾಡಿದ್ದೀವಿ. ಮೇಡಮ್, ಬಂಜೆತನ ಗಂಡಸರಲ್ಲಿ ಜಾಸ್ತಿ ಕಂಡು ಬರ್ತಾ ಇದೆ, ಹೆಂಗಸರಲ್ಲಿ ಜಾಸ್ತಿ ಕಂಡು ಬರ್ತಾ ಇದೆ? ಮುಂಚೆ ಎಲ್ಲ ಏನು ಹೇಳ್ತಿದ್ರು, ಒಂದು ಸಪೋಸ್ ಒಂದು 100 ಜನಕ್ಕೆ ಮಕ್ಕಳಾಗಲಿಲ್ಲ ಅಂದರೆ 30ರಲ್ಲಿ ಹೆಂಗಸರು ಕಾರಣ ಇರುತ್ತೆ, 30 ಜನಕ್ಕೆ ಗಂಡಸರ ಕಾರಣ ಇರುತ್ತೆ, ಇನ್ನು 40 ಜನಕ್ಕೆ ಕಾರಣವೇ ಗೊತ್ತಿರಲ್ಲ ಏನಂತ. ಅದೇನು ಅಂದರೆ ಅನ್ಎಕ್ಸ್ಪ್ಲೈನ್ ಇನ್ಫರ್ಟಿಲಿಟಿ. ಬಟ್ ಆಫ್ ಲೇಟ್ ಏನಾಗ್ತಿದೆ, ಗಂಡಸರಲ್ಲಿ ಇವತ್ತು ಕೂಡ ಅಷ್ಟೇ ತುಂಬ ಜನಕ್ಕೆ ಶೇಕಡಾ 50-60% ಗಂಡಸರಲ್ಲಿ ಕಾರಣಗಳು ಹೆಚ್ಚು ಕಂಡು ಬರ್ತಾ ಇದೆ. ಅವ್ರದ್ದು ಯಾವುದೇ ಒಂದು ಹ್ಯಾಬಿಟ್ಸ್ ಇರ್ಬೋದು, ಈಗ ಸ್ಮೋಕಿಂಗು ಅಥವಾ ಹಳ್ಳಿಲೆಲ್ಲ ಫರ್ಟಿಲೈಸೇಷನ್ಗೆಲ್ಲ ಎಕ್ಸ್ಪೋಸ್ ಆಗಿರೋದು, ಫರ್ಟಿಲೈಸರ್ಸ್ಗೆ ಅಥವಾ ಹ್ಯಾಬಿಟ್ಸು, ಇನ್ನೊಂದು ಕೆಲವೊಂದು ಅವ್ರದ್ದು ಆಕ್ಯುಪೇಷನ್ನು, ಈಗ ತುಂಬ ಜನ ಡ್ರೈವಿಂಗು ಅಥವಾ ಕೂಲಿ ಕೆಲಸ ಮಾಡ್ತಿರ್ತಾರೆ, ಅಂಥವ್ರಿಗೆ ಹೂ ಅವರು ಸ್ವಲ್ಪ ಫ್ರೆಶ್ ಫ್ರೂಟ್ಸು ಅದೆಲ್ಲ ತಗೊಳ್ಳದೆ ಇರೋವಂಥವ್ರು, ಆ ಥರ ಹೀಟಲ್ಲಿ ಕೆಲಸ ಮಾಡುವಂಥ, ಅದರಿಂದ ಗಂಡಸರಲ್ಲಿ ಹೆಚ್ಚು ಕಂಡು ಬರ್ತದೆ. ಹೆಂಗಸರಲ್ಲಿ ಬಂದಿದ್ದನ್ನ ಕಂಡು ಬರೋ ಕಾರಣಗಳು ಏನು? ಒಂದು ಈಗ ಒಂದು ಮೊಟ್ಟೆ ಬೆಳಿಬೇಕು, ತಿಂಗಳು ತಿಂಗಳು ಮೊಟ್ಟೆ ಬೆಳೆದು ಮುಟ್ಟಾಗಬೇಕು ಹೆಂಗಸರಿಗೆ. ಅದು ಅಂದರೆ ರೆಗ್ಯುಲರ್ ಸೈಕಲ್ಸ್ ಇದ್ದರೆ ಆದರೆ ಮೊಟ್ಟೆ ಬೆಳೀತಾ ಇದೆ ಅಂತ ಅರ್ಥ. ಇನ್ನು ಒಂದು ಭ್ರೂಣ ಕಚ್ಚೋದು ಅಂದರೆ ಗರ್ಭಕೋಶ ಪದರ, ಅದು ಚೆನ್ನಾಗಿರಬೇಕು. ಮೂರನೇದು ಟ್ಯೂಬ್, ಆ ಗರ್ಭಕೋಶದ ಅಂಡಾಂಶದ ಪಕ್ಕ ಟ್ಯೂಬ್ಸ್ ಅಂತ ಇರುತ್ತೆ, ಅದು ಓಪನ್ ಇದ್ದರೆ ಏನಾಗುತ್ತೆ, ಮೊಟ್ಟೆನೂ ಒಳಗೆ ಇಳ್ಕೊಳ್ಳುತ್ತೆ, ವೀರ್ಯನೂ ಅಲ್ಲಿ ಹೇಳ್ಕೊಂಡು ಟ್ಯೂಬಲ್ಲಿ ಎರಡೂ ಸೇರಿ ಭ್ರೂಣ ಆಗಿ ಗರ್ಭಕೋಶಕ್ಕೆ ಬರುತ್ತೆ. ಸೊ ಮೊಟ್ಟೆ ಏನಾದರೂ ಸರಿಗೆ ಬೆಳೀತಾ ಇದ್ದರೆ ಅಥವಾ ಗರ್ಭಕೋಶದ ಪದರ ಚೆನ್ನಾಗಿಲ್ದಿದ್ರೆ ಇಲ್ಲಾಂದರೆ ಟ್ಯೂಬ್ ಏನಾದರೂ ಡ್ಯಾಮೇಜ್ ಆಗಿದ್ದರೆ ಈ ಮೂರು ಕಾರಣಗಳಿಂದ ಹೆಂಗಸರಲ್ಲಿ ಬಂಜೆತನ ಕಂಡುಬರುತ್ತೆ. ಕೌಂಟಿಂಗ್ ಒಂದು ಅಂಶ ಆದರೆ ಕ್ವಾಲಿಟಿನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಎಷ್ಟೊಂದು ಜನದಲ್ಲಿ ಕೌಂಟ್ ಚೆನ್ನಾಗಿರುತ್ತೆ ಆದರೆ ಕ್ವಾಲಿಟಿ ಚೆನ್ನಾಗಿರೋಲ್ಲ. ಅದೇ ಹೇಳೋದಲ್ಲ, ಎಕ್ಸ್ಪೋಷರ್ ಟು ಎಕ್ಸಸ್ ಹೀಟು ಅಥವಾ ಡಯಟ್ ಲೈಫ್ ಸ್ಟೈಲು, ಈ ಸ್ಮೋಕಿಂಗು, ಅದರಿಂದ ಎಲ್ಲ ಕ್ವಾಲಿಟಿನೂ ಎಫೆಕ್ಟ್ ಆದರೆ ಅದನ್ನು ಕಂಡು ಅಂದರೆ ಬಂಜೆತನ ಕಂಡು ಬರುತ್ತೆ ಗಂಡಸರಲ್ಲಿ. ಮತ್ತೆ ಇದಕ್ಕೆ ಪರಿಹಾರ ಏನು ಮೇಡಮ್? ಕೌಂಟಿಂಗ್ಸ್ ಆಗಲಿ ಕ್ವಾಲಿಟಿ ಆಗಲಿ ಕಡಿಮೆ ಅಂದರೆ ಗಂಡಸರಲ್ಲಿ, ಮತ್ತೆ ಹೆಂಗಸರಲ್ಲಿ ಫರ್ಟಿಲಿಟಿ ಪ್ರಾಬ್ಲಮ್ಸ್ ಇದ್ದರೆ ಅದಕ್ಕೆ ಹೇಗೆ ಏನೇನು ಪರಿಹಾರ ಇದೆ, ಯಾವ ರೀತಿ ಉಚಿತವಾಗಿ ದೊರಕ್ಬೋದು, ಯಾವ ರೀತಿ ಇದು ಮಾಡ್ಬೋದು? ಈಗ ಹೆಂಗಸರಲ್ಲಿ ಏನಾಗುತ್ತೆ, ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಏನಾಗುತ್ತೆ, ಥೈರಾಯ್ಡ್ ಪರೀಕ್ಷೆ ಮಾಡಿಸ್ಕೋಬೇಕು.
ಥೈರಾಯ್ಡ್ ಕಾರಣಗಳಿಂದನೂ ಮಕ್ಕಳಾಗಲ್ಲ. ಇನ್ನು ಒಂದು ತಿಂಗಳು ತಿಂಗಳು ಮೊಟ್ಟೆ ಬೆಳೀತಾ ಇದೆಯಾ ಅಂತ ನೋಡ್ಕೋಬೇಕು. ಈಗ ಕೆಲವ್ರಿಗೆ ಏನಾಗುತ್ತೆ, ತುಂಬ ಎಕ್ಸಸ್ ವೆಯ್ಟಿಂದ ತಿಂಗಳು ತಿಂಗಳು ಮೊಟ್ಟೆ ಬೆಳೆಯಲ್ಲ, ಅದನ್ನು ಪಿ ಸಿ ಒ ಅಂತ ಹೇಳ್ತೀವಿ. ಅದರಿಂದನೂ ಮಕ್ಕಳಾಗಲ್ಲ. ಇನ್ನು ಒಂದು ಟ್ಯೂಬ್, ಈಗ ಇವಾಗ ಕ್ಯಾಂಪಲ್ಲಿ ನೋಡಿದೆ, ಒಂದು ಇಲ್ಲಿವರೆಗೂ 5 ಜನದಲ್ಲಿ ಒಂದು 5 ಜನಕ್ಕೆ ಟ್ಯೂಬ್ ಬ್ಲಾಕ್ ಇದೆ, ಟ್ಯೂಬ್ ಡ್ಯಾಮೇಜ್ ಇದೆ. ಸೊ ಟ್ಯೂಬ್ ಬ್ಲಾಕು ಟ್ಯೂಬ್ ಡ್ಯಾಮೇಜ್ ಇದ್ರೆ ಅದು ಮಕ್ಕಳಾಗೋ ಚಾನ್ಸಸ್ ಕಡಿಮೆ ಇರುತ್ತೆ, ಯಾಕಂದರೆ ಟ್ಯೂಬಲ್ಲೇ ಹೆವಿ ಆಗುತ್ತೆ. ಇನ್ನೊಂದು ಕೆಲವರಿಗೆ ಏನೋ ಚಿಕ್ಕ ವಯಸ್ಸಲ್ಲಿ ಟಿ ಬಿ ಎಫೆಕ್ಟ್ ಆಗಿರುತ್ತೆ, ಇಲ್ಲ ಅಪ್ಪ ಅಮ್ಮ ನೋಡ್ಕೊಳ್ಳೋ ಅವ್ರಿಗೆ ಟಿ ಬಿ ಇರುತ್ತೆ, ಅದರಿಂದ ಇವ್ರಿಗೆ ಗರ್ಭಕೋಶದಲ್ಲಿ ಟಿ ಬಿ ಬಂದು ಗರ್ಭಕೋಶದ ಪದರ ಚೆನ್ನಾಗಿ ಬೆಳೀದೇ ಇರ್ಬೋದು, ಭ್ರೂಣ ಕಚ್ಚದೇ ಇರ್ಬೋದು. ಇದರಿಂದನೂ ರೀಸನ್ಸ್ ಇರುತ್ತೆ ಹೆಂಗಸರಲ್ಲಿ ಮಕ್ಕಳಾಗಿರುತ್ತೆ. ಈ ಕಡೆ ಈಗ ನಿಮ್ಮ ಹಾಸ್ಪಿಟಲಿಂದ ಹೇಗೆ ಅವ್ರಿಗೆ ಈಗ ಅಕಸ್ಮಾತ್ ಈ ಥರ ಪ್ರಾಬ್ಲಮ್ ಇರೋ ದಂಪತಿಗಳಿಗೆ ಹೇಗೆ ಸಹಾಯ ದೊರಕುತ್ತೆ? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಟ್ಯೂಬು ಚೆನ್ನಾಗಿದೆಯಾ ಅಂತ ನೋಡ್ಕೊಳ್ಬೇಕು, ಅಂದರೆ ಟ್ಯೂಬ್ ಓಪನ್ ಇದೆಯಾ ಅಂತ ನೋಡ್ಕೊಳ್ಬೇಕು. ಅದು ಸಿಂಪಲ್ HSG ಮಾಡ್ಬೋದು, ಅದು ಒಂದು ಎಕ್ಸ್ರೇ ತೆಗೆದು ಗರ್ಭಕೋಶದ ಎಕ್ಸ್ರೇ ತೆಗೆದು ಟ್ಯೂಬ್ ಓಪನ್ ಇದೆಯಾ ಅಂತ ಮಾಡ್ಕೊಳ್ಬೋದು. ಅದು ತುಂಬ ರೀಸನಬಲ್ ರೇಟು. ಈಗ ಒಂದು ಎಕ್ಸ್ರೇ ಹೆಂಗಾಗುತ್ತೆ, ಒಂದು ಚೆಸ್ಟ್ ಎಕ್ಸ್ರೇ, ಆ ರೇಟಲ್ಲಿ ಟ್ಯೂಬ್ ಟೆಸ್ಟ್ ಮುಗಿದೋಗುತ್ತೆ. ಒಂದು ಸ್ಕ್ಯಾನು ನಾರ್ಮಲ್ ಚಿಕ್ಕದೊಂದು ಸ್ಕ್ಯಾನಿಂದ ಇವರಲ್ಲಿ ಮೊಟ್ಟೆ ಉತ್ಪಾದನೆ ಶಕ್ತಿ ಹೇಗಿದೆ ಅಂತ ನೋಡ್ಕೊಬೋದು. ಮತ್ತು ಗರ್ಭಕೋಶದ ಪದ್ರ ಹೆಂಗೆ ಚೆನ್ನಾಗಿ ಬೆಳೀತಾ ಇದೆಯಾ ಅಥವಾ ತೆಳು ಇದ್ದರೆ, ಅದು ಏನಾದ್ರು ಟಿ ಬಿ ಇದೆಯಾ ಅಂತ ಅದೊಂದು ಟೆಸ್ಟ್, ಟಿ ಬಿ ಟೆಸ್ಟ್ ತೊಗೊಂಡು ಈ ಮೂರಿಂದಲೂ ರೀಸನ್ ಏನು ಗಂಡಸರ ಹೆಂಗಸರಲ್ಲಿ ಪಂಚತನಕ್ಕೆ ಅಂತ ನೋಡ್ತೀವಿ. ಗಂಡಸರಲ್ಲಿ ಒಂದೇ ಒಂದು ವೀರ್ಯ ಪರೀಕ್ಷೆ, ಅದೊಂದೇ ಒಂದು ಗೋಲ್ಡ್ ಸ್ಟ್ಯಾಂಡರ್ಡು. ಅದನ್ನು ಮಾಡಿದ ತಕ್ಷಣ ಅದು ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಗೊತ್ತಾಗುತ್ತೆ. ಕ್ವಾಲಿಟಿ ಕಮ್ಮಿ ಇದ್ದರೆ ಮೆಡಿಸಿನ್ಸ್ ಕೊಟ್ಟು 3 ಮಂತ್ಸು ಆ್ಯಂಟಾಕ್ಸಿಡೆಂಟ್ಸ್ ಕೊಟ್ಟು ಇಂಪ್ರೂವ್ ಆಗಿ ಮತ್ತೆ ವೀರ್ಯ ಪರೀಕ್ಷೆ ರಿಪೀಟ್ ಮಾಡಿದಾಗ ಸುಮಾರು 60-70% ಇಂಪ್ರೂವ್ಮೆಂಟ್ ಕಾಣುತ್ತೆ. ಬಟ್ ಏನಾದ್ರು ಕೌಂಟ್ ಕಡಿಮೆ ಇದ್ದರೆ ರೀಸನ್ ಏನು ಅಂತ ನೋಡಬೇಕಾಗುತ್ತೆ. ಈಗ ಕೆಲವ್ರಿಗೆ ಏನಾಗುತ್ತೆ, ಬೀಜ ಸುತ್ತ ರಕ್ತನಾಳ ಎಲ್ಲ ದೊಡ್ಡದಾಗೋಗಿರುತ್ತೆ, ಅದಕ್ಕೆ ವ್ಯಾರಿಕೋಸಿಲ್ ಅಂತೀವಿ. ಅದರಿಂದ ಕೌಂಟ್ ಎಲ್ಲ ಕಮ್ಮಿ ಆಗುತ್ತೆ ಗಂಡಸ್ರಿಗೆ. ಈಗ ತುಂಬ ಜನ ಪ್ರೊಲಾಂಗ್ ಸ್ಟ್ಯಾಂಡಿಂಗು, ಈ ಕೂಲಿ ಕೆಲಸ ಮಾಡೋರು, ತುಂಬ ಬೆಳಗ್ಗೆ ಸಾಯಂಕಾಲ ನಿಂತಿರೋರು, ಅವ್ರಿಗೆ ಏನಾಗುತ್ತೆ, ಬೀಜ ಸುತ್ತ ರಕ್ತನಾಳ ಎಲ್ಲ ದೊಡ್ಡದಾಗಿ ಆ ಹೀಟಿಂದ ಏನಾಗುತ್ತೆ, ವೀರ್ಯದ ಕೌಂಟ್ ಕಡಿಮೆ ಆಗುತ್ತೆ. ಅಂಥವ್ರಿಗೆ ವ್ಯಾರಿಕೋಸಿಲ್ ಸರ್ಜರಿ ಮಾಡೋದ್ರಿಂದ ಕೌಂಟ್ ಇಂಪ್ರೂವ್ ಆಗೋ ಚಾನ್ಸಸ್ಸು ಇರುತ್ತೆ. ಇದೆ ವ್ಯಾರಿಕೋಸಿಲಲ್ಲಿ ಒಂದು ಎರಡು ಥರ ಇದೆ, ಒಂದು ಲ್ಯಾಪ್ರೋಸ್ಕೋಪಿಕ್ಕು, ಮೈಕ್ರೋಸರ್ಜಿಕಲ್ ಅಂತ. ಮೈಕ್ರೋಸರ್ಜಿಕಲ್ ಅಂದರೆ ಸೂಕ್ಷ್ಮವಾಗಿ ಮ್ಯಾಗ್ನಿಫಿಕೇಶನ್ ಮೈಕ್ರೋಸ್ಕೋಪಿಂದ ಮಾಡೋಂಥದ್ದು. ಆ ಹೈಯರ್ ಲೆವೆಲ್ ಫೆಸಿಲಿಟಿ ನಮ್ಮಲ್ಲಿದೆ. ಈಗ ಶಿರಾದಲ್ಲಿ ಬಂದಿದ್ದಾನೆ ಎಂದು ಬಾಬು ಫೇಸ್ ಮಾಡ್ತಾ ಇದ್ದಾರೆ ದಂಪತಿಗಳಿಗೆ, ಅವ್ರಿಗೆ ನಮ್ಮ ಸಲಹೆ ಏನಂತ ಏನು? ಫಸ್ಟು ಎವ್ಯಾಲ್ಯೂಷನ್ ಮಾಡಿಸ್ಕೊಳ್ಳಿ. ಇವಾಗ ನಾನು ನೋಡಿದಂಗೆ ಎಷ್ಟೊಂದು ಜನ 14-10 ವರ್ಷ ಮಕ್ಕಳಾಗಿಲ್ಲ, ಬಟ್ ಒಂದು ಬೇಸಿಕ್ ಇನ್ವೆಸ್ಟಿಗೇಷನ್ಸು ಕೂಡ ಮಾಡ್ಸಕ್ಕೆ ಹೋಗಿಲ್ಲ. ಇಲ್ಲಿ ಏನು ಮಾಡೋದು ಗೊತ್ತಾಗಿಲ್ಲ ಮೇಡಮ್, ಆಗಲಿಲ್ಲ ಆಗಲಿಲ್ಲ ಅಷ್ಟೇ. ಕೆಲವು ಸಿಂಪಲ್, ಈಗ ಮುಟ್ಟಾಗಿದೆ 2 ದಿನ ಒಂದು ಸ್ಕ್ಯಾನ್ ಮಾಡಿಕೊಂಡು ಇವ್ರಿಗೆ ಮೊಟ್ಟೆ ಉತ್ಪಾದನೆ ಮಾಡೋ ಶಕ್ತಿ ಹೇಗಿದೆ, ಮುಟ್ಟಾಗಿದೆ 7ನೇ ದಿವಸದಲ್ಲಿ ಒಂದು ಟ್ಯೂಬ್ ಟೆಸ್ಟ್, ಒಂದು ಎಕ್ಸ್ರೇ ಮಾಡಿಕೊಂಡು ಟ್ಯೂಬ್ ಓಪನ್ ಇದೆಯಾ ಹೆಂಗೆ ಅದನ್ನು ನೋಡ್ಕೊಳಕ್ಕೆ, ಒಂದು ವೀರ್ಯ ಪರೀಕ್ಷೆ ರಿಪೋರ್ಟ್. ಈ 3 ಬೇಸಿಕ್ ಟೆಸ್ಟ್ ಆಗೋದ್ರೆ 70-80% ಸಾಲ್ವ್ ಆಗುತ್ತೆ. ಸೊ ಇದು ತುಂಬಾ ಬೇಸಿಕ್ ಎವಾಲ್ಯೂಷನ್ ಶಿರಾ ಲೆವೆಲಲ್ಲಿ ಇದೆ, ಎಲ್ಲ ಕಡೆಯೂ ಇದೆ. ಬಟ್ ಸೂಕ್ತ ತಜ್ಞರ ಹತ್ರ ಹೋಗಿ ಎವ್ಯಾಲ್ಯೂಷನ್ ಮಾಡಿಸ್ಕೊಂಡ್ರೆ 70% ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ದೇವ್ರು ಮಾಡ್ತೀವಿ ಅನ್ನೋದು ಇಲ್ಲಾಂದ್ರೆ ಏನೋ ಗೊತ್ತಿಲ್ಲ, ನೋಡ್ಕೊಳ್ಳಲ್ಲ ಅಂತ ಅಸಡ್ಡೆ ಮನೋಭಾವ. ಶಿರಾ ತಾಲೂಕು ಕ್ಷಯರೋಗ ಆಸ್ಪತ್ರೆಯಲ್ಲಿ ಆಂತರಿಕ ಮೌಲ್ಯಮಾಪನವನ್ನು ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ಸನಂತ್ ಕುಮಾರ್ ಅವರ ನೇತೃತ್ವದಲ್ಲಿ ದಿನಾಂಕ 22/10/2019 ವಿವಿಧ ತಾಂಡಗಳ ಮೂಲಕ ನಡೆಸಲಾಯಿತು. ಶಿರಾ ತಾಲೂಕನ್ನು ಕಳ್ಳಂಬೆಳ್ಳ ಹಾಗೂ ಶಿರಾ ಎಂದು 2 ಕ್ಷಯರೋಗ ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಶಿರಾ ತಾಲೂಕು ಟಿಬಿ ರೋಗಿಗಳನ್ನು ಹೊಂದಿರುವುದರಲ್ಲಿ ಜಿಲ್ಲೆಗೆ 4ನೇ ಸ್ಥಾನ ಪಡೆದಿದೆ. ಕಳೆದ ವರ್ಷ ಟಿಬಿ 443 ರೋಗಿಗಳು, MDR 8 ರೋಗಿಗಳು, XDR 0. ಪ್ರಸ್ತುತ ವರ್ಷದಲ್ಲಿ ಟಿಬಿ 196 ರೋಗಿಗಳು, MDR 14 ರೋಗಿಗಳು, XDR 0. ಕಳೆದ ಸಾಲಿಗೆ ಹೋಲಿಸಿದರೆ ಈ ಬಾರಿ ರೋಗ ನಿಯಂತ್ರಣದಲ್ಲಿರುತ್ತದೆ. ದಿನಾಂಕ 23/10/2019 ರೋಗಿಗಳು ಹಾಗೂ ತಾಲೂಕು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಮೌಲ್ಯಮಾಪನ ನಡೆಸಲಾಗುವುದು ಎಂದು ಡಾಕ್ಟರ್ ಸನಂತ್ ಕುಮಾರ್ ತಿಳಿಸಿದರು. ಮೌಲ್ಯಮಾಪನ ತಂಡದಲ್ಲಿ ಡಾಕ್ಟರ್ ಚಂದ್ರಕಲಾ, ಡಾಕ್ಟರ್ ಶೈಲಜಾ, ಡಾಕ್ಟರ್ ಮಧುಸೂದನ್, ಡಾಕ್ಟರ್ ತ್ರಿವೇಣಿ, ಚಿಕಿತ್ಸಾ ಮೇಲ್ವಿಚಾರಕರು, ಪ್ರಯೋಗಶಾಲಾ ಮೇಲ್ವಿಚಾರಕರು ಹಾಗೂ ಜಿಲ್ಲಾ ಮೇಲ್ವಿಚಾರಕರು ಹಾಜರಿದ್ದರು. ಶ್ರೀ ಟಿವಿ ತಂಡ ಡಾಕ್ಟರ್ ಸನತ್ ಕುಮಾರ್ ರವರನ್ನು ಕ್ಷಯ ರೋಗದ ಪ್ರಸ್ತುತ ಸ್ಥಿತಿಯ ಬಗ್ಗೆ ಮಾತನಾಡಿಸಿದಾಗ, ನಮಸ್ಕಾರ, ನಾನು ಡಾಕ್ಟರ್ ಸನತ್ ಕುಮಾರ್,
ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿ ತುಮಕೂರು. ಸರ್ ನಮಸ್ಕಾರ. ಈಗ ನಮ್ಮ ಶಿರಾ ತಾಲೂಕು ಜಿಲ್ಲೆಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಎಷ್ಟನೇ ಪ್ಲೇಸಲ್ಲಿದೆ ಸರ್? ತುಮಕೂರು ಜಿಲ್ಲೆಗೆ ನೋಡಿದ್ರೆ ಶಿರಾ ಅಲ್ಲಿ ನಾಲ್ಕನೇ ಪ್ಲೇಸಲ್ಲಿ. ಟೋಟಲ್ ಟಿ ಬಿ ಪೇಷಂಟ್ಸ್ ಎಷ್ಟಿದೆ? ಈಗ ಆನ್ಗೋಯಿಂಗು 94 ಕೇಸ್ ಇದ್ದಾರೆ. ಅದರಲ್ಲಿ ಎಮ್ ಡಿ ಆರ್ ಪೇಷಂಟ್ಸ್? ಎಮ್ ಡಿ ಆರ್ ಈಗ 5 ಪೇಷಂಟ್ ಇದಾವೆ ಇಲ್ಲಿ. ಎಚ್ ಡಿ ಆರ್ ಇಲ್ಲ? ಎಚ್ ಡಿ ಆರ್ ಇಲ್ಲ. ಎಚ್ ಡಿ ಆರ್ ಮುಂಚೆ ಇತ್ತು, ಟ್ರೀಟ್ಮೆಂಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಶಿರಾ ತಾಲೂಕಲ್ಲಿ ಶಿರಾ ಒಂದಿತ್ತು. ಮತ್ತೆ ಟೋಟಲ್ ತುಮಕೂರು ಡಿಸ್ಟಿಕ್ಕಲ್ಲಿ ಸರ್ ಈಗ ಆನ್ ಆ್ಯಂಡ್ ಎಚ್ ಡಿ ಆರ್ 8 ಇದ್ದಾವೆ. ಈಗ ಆನ್ ಆ್ಯಂಡ್ ನಾವು 86 ಕೇಸ್ ಇದ್ದಾವೆ ಎಮ್ ಡಿ ಆರ್. ಎಮ್ ಡಿ ಆರ್ ಅಂದರೆ ಅದರಲ್ಲಿ ಬೇರೆ ಬೇರೆ ಥರ ಇದೆ, ವಿಧ ವಿಧ. ಒಂದು ಮಾತ್ರೆಗೆ ರೆಸಿಸ್ಟೆಂಟ್ ಇರೋವು 138 ಇದ್ದಾವೆ, ಎರಡು ಮಾತ್ರೆಗೆ ರೆಸಿಸ್ಟೆಂಟ್ ಇರೋವು 40 ಕೇಸ್ ಇದ್ದಾವೆ. ಈ ಥರ ಅದು ನಾವು ಡಿವಿಷನ್ ಮಾಡಿರ್ತೀವಿ. ಅಂದರೆ ನಮ್ಮ ಒಂದು ವರ್ಷಕ್ಕೆ ಸರಾಸರಿ 2,500 to 3,000 ಟಿ ಬಿ ಕೇಸ್ಗಳು ಡಯಾಗ್ನೋಸ್ ಆಗ್ತವೆ ತುಮಕೂರು ಜಿಲ್ಲೆಯಲ್ಲಿ. ಸರ್ ಟೆಸ್ಟ್ ಮಾಡೋದೆಷ್ಟು, ಎಷ್ಟು ಪರ್ಸೆಂಟ್ ಕಂಡು ಬರುತ್ತೆ? ನಾವು ವರ್ಷಕ್ಕೆ 25,000 to 30,000 ಪೇಷಂಟ್ನ ಟೆಸ್ಟ್ ಮಾಡ್ತೀವಿ. ಅಂದರೆ ಇದು ಸ್ಪೂಟಮ್ ಟೆಸ್ಟ್ ಮಾಡ್ತೀವಿ. ಅದರಲ್ಲಿ 2,500 to 3,000 ಪೇಷಂಟ್, ಅದರಲ್ಲಿ ಸ್ಪೂಟಮ್ ಪಾಸಿಟಿವ್ ಇರೋವು 1,800 ಕೇಸಸ್ ಇದ್ದಾವೆ. ಮತ್ತು ಇತರೆ ಬೇರೆ ಈ ಎಕ್ಸ್ಟ್ರಾ ಪಲ್ಮನರಿ ಅಂತ ಸ್ಪೂಟಮ್ ಪಾಸಿಟಿವ್ ಅಲ್ಲದಲ್ಲೇ ಎಕ್ಸ್ರೇ ಅಲ್ಲಿ ಪಾಸಿಟಿವ್ ಬರುವಂಥವು, ಮತ್ತು ದುದ್ಗ್ರಂಥಿಗಳು ಲಿಂಫ್ ನೋಡ್ ಅಂತೀವಿ. ಗರ್ಭಕೋಶದ ಪೀಡೆ ಅದು ತುಂಬ ಕಡಿಮೆ, 1-3 ಕೇಸ್ ಸಿಗ್ಬೋದು ನಿಮಗೆ. ಅಂದರೆ ನಮಗೇನಂದರೆ ಡಯಾಗ್ನೋಸಿಂಗ್ ಫೆಸಿಲಿಟಿ ಬೇಕಾಗುತ್ತೆ ನಮ್ಮಲ್ಲಿ. ಅದನ್ನು ಡಯಾಗ್ನೋಸ್ ಮಾಡೋಕ್ಕೆ ಪ್ರೈವೇಟ್ ಸೆಕ್ಟರಲ್ಲಿ ಡಯಾಗ್ನೋಸ್ ಆಗಿ ನಮಗೆ ಬರ್ತದೆ. ನಮ್ಮಲ್ಲಿ ಡಯಾಗ್ನೋಸಿಂಗ್ ಫೆಸಿಲಿಟಿ ಇರೋಲ್ಲ. ನಮ್ಮಲ್ಲಿ ಏನಂದರೆ ಸ್ಪೂಟಮ್ ಟೆಸ್ಟ್ ಮಾಡ್ತೀವಿ, ಎಕ್ಸ್ರೇ ಮಾಡ್ತೀವಿ, ಮತ್ತು ಈಗ ಒಂದು ಲೇಟೆಸ್ಟ್ ಮಿಷಿನರಿ ಬಂದಿದೆ ಜೀನ್ ಎಕ್ಸ್ಪರ್ಟ್ ಅಂತ, ಸಿ ಬಿ ನ್ಯಾಟ್ ಅಂತ. ಅದೇನಂದರೆ 2 hoursಲ್ಲಿ ನಮಗೆ ಟಿ ಬಿ ಇದೆಯಾ ಇಲ್ಲ ಅಂತ ಹೇಳುತ್ತೆ, ಮತ್ತು ಯಾವ ಮಾತ್ರೆಗೆ ರೆಸಿಸ್ಟೆಂಟ್ ಇದೆ ಅಂತ ತೋರಿಸುತ್ತೆ. ಸೊ ಈಗ ಮುಂದುವರೆದು ಏನಾಗುತ್ತೆ, ನಮಗೆ ಮೊದಲು ಒಂದು 5 ವರ್ಷ ಹಿಂದೆ ಹೋದರೆ ನಾವು ಬರೀ ಸ್ಪೂಟಮಲ್ಲಿ ಮಾತ್ರ ಟೆಸ್ಟ್ ಮಾಡ್ತಿದ್ವಿ, ಆ ಮಾತ್ರೆ ಹಿಡಿಸ್ತೋ ಇಲ್ಲೋ ಅಂತ ನಮಗೆ ಗೊತ್ತಿಲ್ಲ. ಇಲ್ಲ, ನಾವು ಬೆಂಗಳೂರಿಗೆ ಕಳಿಸ್ತಾ ಇದ್ವಿ. ಅದು ಒಂದು 2 ತಿಂಗಳು ಬೇಕಾಗೋದು, ಅವಾಗ ಆ ಕಲ್ಚರ್ ಗ್ರೋತ್ ಮಾಡಿ ಅದು ಬರೋ ಅಷ್ಟೊತ್ತಿಗೆ 2 months ಆಗೋದು. ಅಷ್ಟೊತ್ತಿಗೆ ಪೇಷಂಟ್ ರೆಸಿಸ್ಟೆಂಟ್ ಫೇಲ್ಯೂರ್ ಆಗೋನು. ಈಗ ಅಂದರೆ ನಮ್ಗೆ 2 hoursಲ್ಲೇ ಗೊತ್ತಾಗ್ಬಿಡುತ್ತೆ ಆ ಮಾತ್ರೆ ಹಿಡಿಸ್ತದೆ ಇಲ್ಲ ಅಂತ. ನಾವು ಏನಂದ್ರೆ 6 ತಿಂಗಳು ಹಾಕೋ ಮಾತ್ರೆ ತಪ್ಪುತ್ತದೆ, ಒಂದೇ ಸಲ ನಾವು ಎಮ್ ಡಿ ಆರ್ಗೆ ಹೋಗ್ಬೋದು. ಸೊ ಅದನ್ನು ನಾವು ಟ್ರೀಟ್ಮೆಂಟ್ ಆಗುತ್ತೆ, ಕ್ಯೂರ್ ರೇಟ್ಸು ಸಕ್ಸಸ್ ಇಂಪ್ರೂವ್ ಆಗ್ತಾ ಇದೆ ಈಗ ಅದರಿಂದ. ಸರ್ ಕ್ಯೂರ್ ರೇಟ್ಸ್ ಆಗಿಲ್ಲದೆ ಈ ಎಮ್ ಡಿ ಆರ್ ಪೇಷಂಟ್ಸ್ ಆಗಿರ್ತಾರಲ್ಲ ಅರ್ಧಂಬರ್ಧ ಟ್ರೀಟ್ಮೆಂಟ್ ತೊಗೊಂಡು, ಆ ಥರ ಕೇಸಸ್ ಎಷ್ಟಿದೆ ಸರ್ ತುಮಕೂರು? ಇದೆ, ಒಂದು 2-3% ಸಿಗ್ತಾರೆ. ಆದರೆ ನಾವು ಹೋಗಿ ರಿಟ್ರೈವ್ ಮಾಡ್ತೀವಿ ಮತ್ತೆ ಮತ್ತೆ. ಈಗ ನಮ್ಮ ಪ್ರಧಾನ ಮಂತ್ರಿಗಳ ಇದು ಒಂದು ಇದರಲ್ಲಿ ತಿಂಗಳಿಗೆ 500 ರೂಪಾಯಿ ಅವರ ಡೈರೆಕ್ಟ್ ಅಕೌಂಟ್ಗೆ ಹೋಗುತ್ತೆ. ಸೊ ಇದರಲ್ಲಿ ಯಾವುದು ಚೆಕ್ ಸಿಸ್ಟಮ್ಮು ಏನಿಲ್ಲ. ನಾವು ಏನು ಆನ್ಲೈನಲ್ಲಿ ಅವ್ರ ನಿಕ್ಷೆ ಎಂಟ್ರಿ ಮಾಡ್ತೀವಿ, ಅವ್ರ ಹೆಸರು ಎಲ್ಲ ಅಕೌಂಟ್ ಹಾಕಿದ ತಕ್ಷಣ ಅದು ಪಿ ಎಫ್ ಎಮ್ ಎಸ್ ಅಂತ ಒಂದು ಪೋರ್ಟಲ್ಗೆ ಹೋಗುತ್ತೆ, ಅಲ್ಲಿಂದ ಸೀದಾ ಅಕೌಂಟ್ಗೆ ಹೋಗುತ್ತೆ ಅವರು. ಸೊ ಅವ್ರು ಏನಂದರೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು, ಅವ್ರ ಡೀಟೇಲ್ಸ್ ಕೊಡೋ ಬ್ಯಾಂಕ್ ಡೀಟೇಲ್ಸ್ ಅವ್ರು ತೊಗೊಳ್ತಾ ಇದ್ದಂಗೆ ನಾವು ದುಡ್ಡು ಅವ್ರ ಅಕೌಂಟ್ಗೆ ಹೋಗ್ತಾ ಇರ್ತೀವಿ. ಸೊ 6 ತಿಂಗಳಿಗೆ 3,000 ರೂಪಾಯಿ ಅವ್ರಿಗೆ ಅಕೌಂಟ್ಗೆ ಆಗುತ್ತೆ. ಏನಂದರೆ ಅವ್ರಿಗೆ ನ್ಯೂಟ್ರಿಷನ್ಗಿರ್ಬೋದು, ಮತ್ತು ಕೆಲವು ಟೈಮ್ ಟೆಸ್ಟ್ಗಳು ಮಾಡ್ಸೋಕ್ಕೆ ಓಡಾಡಬೇಕಾಗುತ್ತೆ ಟ್ರಾನ್ಸ್ಪೋರ್ಟೇಷನ್. ಸೊ ಈ ಒಂದು ಅನುಕೂಲಕ್ಕಾಗಿ ನಾವು ಮಾಡ್ತಾಯಿದ್ವಿ. ಮತ್ತು ಎಮ್ ಡಿ ಆರ್ ಪೇಷಂಟ್ಗೆ ನಾವು ತುಂಬ ಹೆಚ್ಚಿನ ಕಾಳಜಿ ವಹಿಸ್ತೀವಿ, ಯಾಕಂದರೆ ಅವ್ರಿಗೆ ಜನ್ಧನ್ ಯೋಜನೆಯಲ್ಲಿ ಅಕೌಂಟ್ ಮಾಡಿಸ್ತೀವಿ, ಅದಕ್ಕೆ ಇನ್ಸೂರೆನ್ಸ್ ಸ್ಕೀಮ್ ಇರುತ್ತೆ. ಯಾರಾದರೂ ಡೆತ್ ಆದರೆ ಅವ್ರ ಮನೆಯವ್ರಿಗೆ 2 ಲಕ್ಷ ರೂಪಾಯಿ ಸಿಗುತ್ತೆ, ಅದು ಮಾಡಿಸ್ತಾ ಇದ್ವಿ. ಮತ್ತು ನಾವು ರೇಷನ್ ನಮ್ಮ ಕೈಯಲ್ಲಿ ಏನಾದರೂ ಸಹಾಯ ಆಗೋಷ್ಟು ರೇಷನ್ನ ಅವ್ರಿಗೆ ಕೊಡಿಸ್ತೀವಿ, ಯಾಕಂದರೆ ಮನೆ ಯಜಮಾನನೇ ಟ್ರೀಟ್ಮೆಂಟ್ ಇದು ಟಿ ಬಿಗೆ ತುತ್ತಾದರೆ ಸೊ ಅವನಿಗೆ ದುಡಿಯೋಕ್ಕಾಗೋದಿಲ್ಲ ಪಾಪ. ಮತ್ತು ತುಂಬ ಮಾತ್ರೆಗಳು ನುಂಗ್ಬೇಕಾಗ್ತವೆ, ಅವು ತುಂಬ ಟಾಕ್ಸಿಕ್ಕು, ಟೈಮ್ ಟೈಮ್ಗೆ ಊಟ ಮಾಡಬೇಕು. ಇದೇ ಒಂದು ಕಾರಣಕ್ಕೆ ಭಾಳ ಜನ ಪೇಷಂಟ್ಸು ಮಾತ್ರೆನ ಬಿಡ್ತಾರೆ, ಒಂದು 15-20 ದಿವಸ ತೊಗೊಳ್ತಾರೆ, ಚೆನ್ನಾಗಿ ಆಗಿಬಿಡ್ತದೆ ಅವಾಗ. ಸೊ ನನಗೆ ಬೇಕಾಗಿಲ್ಲ ಮಾತ್ರೆ. ಮತ್ತು ಕೆಲಸಕ್ಕೆ ಹೋಗ್ಬೇಕಾದ್ರೆ ಮತ್ತು ಗ್ಯಾಸ್ಟ್ರೈಟಿಸ್ ಇರ್ಬೋದು ಅದೆಲ್ಲ ಆಗೋದ್ರಿಂದ ಮಾತ್ರೆ ಬಿಡ್ತಾರೆ. ನಾವೇನು ಮಾಡ್ತೀವಿ ಅಂದರೆ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ.
ಸೊ ನ್ಯೂ ಏನು ರೇಷನ್ ಕೊಡೋದು ನಮ್ಮ ಕೈಲಾದಷ್ಟು, ಇಲ್ಲ ಯಾರಾದರೂ ದಾನಿಗಳಿದ್ರೆ ಕರ್ಕೊಂಬರ್ತೀವಿ. ಮತ್ತು ಈ ನ್ಯೂಟ್ರಿಷನ್ 500 ರೂಪಾಯಿ ಅವ್ರಿಗೆ ಹೋಗುವಾಗ ನಾವು ನೋಡ್ಕೊಳ್ತೀವಿ. ಸೊ ಮತ್ತು ಅವ್ರು ಏನಾದರೂ ಬಿಟ್ಟರು ಮಾತ್ರ ಅಂದರೆ ನಾವು ತಕ್ಷಣ ನಮ್ಮ ಸಿಬ್ಬಂದಿ, ನಮ್ಮ ಇಲ್ಲಿ ವೈದ್ಯರು ಮತ್ತು ನಾವು ಎಲ್ಲರೂ ಹೋಗಿ ಕನ್ವಿನ್ಸ್ ಮಾಡ್ತೀವಿ. ಏನು ಅವ್ರಿಗೆ ಇಶ್ಯೂ ಇದೆ, ಏನಾದರೂ ತೊಂದರೆಗಳಿದ್ರೆ ಅದರಿಂದ ಮಾತ್ರೆಯಿಂದ ತೊಂದರೆ ಆಯಿತು ಅಂದರೆ ನಮ್ಮಲ್ಲಿ ಒಂದು DRTB ಸೆಂಟ್ರ್ ಶ್ರೀದೇವಿನಲ್ಲಿ ನಾವು MOU ಮಾಡಿಕೊಂಡು ಇದು ಮಾಡಿದ್ವಿ. ಅಲ್ಲಿ ಏನಂದರೆ ಉಚಿತವಾಗಿ ಅವ್ರಿಗೆ ಊಟ ಇರ್ಬೋದು, ಟ್ರೀಟ್ಮೆಂಟು, ಬೆಡ್ ಚಾರ್ಜು, ಏನು ಸ್ಕ್ಯಾನಿಂಗ್ ಇದು ಎಲ್ಲ ನಾವು ಪೇ ಮಾಡ್ತೀವಿ. ಅವ್ರಿಗೆ ಏನೂ ತೊಂದರೆ ಮತ್ತು ಹೋಗೋವಾಗ ಬಸ್ ಚಾರ್ಜು ಕೊಟ್ಟು ಕಳಿಸ್ತೀವಿ. ಸೊ ಪೇಷಂಟ್ಗೆ ಯಾವುದೇ ಥರದ ಹಣಕಾಸಿನ ತೊಂದರೆ ಇರೋದಿಲ್ಲ. ಏನಂದರೆ ಅವರು ಮನೆಯವರು ಎಲ್ಲರೂ ಸಪೋರ್ಟ್ ಮಾಡಬೇಕು ಮಾತ್ರೆ ನುಂಗೋದಕ್ಕೆ. ಸೊ ಕರೆಕ್ಟಾಗಿ ಮಾತ್ರೆ ನುಂಗಿದರೆ 100% ಗುಣ ಆಗ್ತದೆ. ಸರ್, XDR ಪೇಷಂಟ್ಸ್ ಹೆಂಗೆ ಆಗ್ತಾರೆ ಸರ್? ಯಾವ ಥರ XDR ಅಂದರೆ ಈಗ ರಿಫ್ಯಾಂಬಿಸಿನ್ನು ಮತ್ತು INH ಅಂತ ತುಂಬ ವೈಟಲ್ ಡ್ರಗ್ಸ್ ಅವು ಬೇಸಿಕ್ಕು. ಅವಕ್ಕೆ ರೆಸಿಸ್ಟೆಂಟ್ ಬಂತು ಅಂದರೆ MDR ಹೋಗ್ತಾರೆ. MDRಲ್ಲಿ ಏನಾಗುತ್ತೆ ಅಂದರೆ ಲಿವೋಫ್ಲಾಕ್ಸಿನ್ ಅಂತ ಇರುತ್ತೆ ಮತ್ತು ಕೆನಾಮೈಸಿನ್ ಇಂಜೆಕ್ಷನ್ ಇರ್ತವೆ. ಸೊ ಇವು ಏನಾದರೂ ರೆಸಿಸ್ಟೆಂಟ್ ಬಂತು ಅಂದರೆ XDR ಹೋಗ್ತಾರೆ. ಸೊ ಅವು ಬರಬಾರ್ದು ಅಂದರೆ ಬೇಸಿಕ್ ಡ್ರಗ್ಸು ಕರೆಕ್ಟಾಗಿ ತಗೋಬೇಕು ಮತ್ತು ಇರ್ರೇಷನಲ್ ಯೂಸ್ ಆಗಬಾರ್ದು. ನಾವು ಅದಕ್ಕೆ ನಾವು ಮೆಡಿಕಲ್ ಸ್ಟೋರ್ಗಿರ್ಬೋದು ಪ್ರೈವೇಟ್ ಡಾಕ್ಟರ್ಸ್ಗೆ ನಾವು ಭಾಳ ಸೆನ್ಸಿಟೈಸ್ ಮಾಡ್ತಾ ಇದ್ದೀವಿ. ಇವನ್ನ ಇರ್ರೇಷನಲ್ ಆಗಿ ಯೂಸ್ ಮಾಡಬಾರ್ದು. ಈ ಡ್ರಗ್ಸ್ ಅಂದರೆ ಸುಮ್ಮನೆ ಒಂದೆರಡು ತಿಂಗಳು ಹಾಕೋದು ಬಿಡೋದು. ಈಗ ಪ್ರೈವೇಟಲ್ಲಿ ಏನಾಯ್ತು, ಒಂದು ತಿಂಗಳು ತೊಗೊಳ್ತಾನೆ ಬರ್ತಾನೆ, ಫಾಲೋಅಪ್ಸ್ ಇರಲ್ಲ. ಸೊ ಅದೇನಾಗುತ್ತೆ, ಅದು ರೆಸಿಸ್ಟೆಂಟ್ ಡೆವಲಪ್ ಆಗ್ತಾ ಹೋಗ್ತದೆ ಆ ಮಾತ್ರೆಗೆ. ಸೊ ಅದು ಸರಿಯಾದ ನೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಅವಧಿಗೆ ತೊಗೊಂಡ್ರೆ ಆ ಮಾತ್ರೆಗಳು ಚೆನ್ನಾಗಿ ಕೆಲಸ ಮಾಡ್ತವೆ, ಇಲ್ಲಾಂದರೆ ಆ ರೆಸಿಸ್ಟೆಂಟ್ ಹೋಗ್ತದೆ. ಒಬ್ಬ MDR ಪೇಷಂಟ್ ಬಂದರೆ ಎಷ್ಟು ಖರ್ಚು ಬರುತ್ತೆ ಸರ್ಕಾರಕ್ಕೆ? ಸರ್ಕಾರಕ್ಕೆ ಒಂದು 2-3 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. XDR ಅಂದರೆ 4-5 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಯಾಕಂದರೆ ಈ ಒಂದು ಹೊಸ ಮಾತ್ರೆ ಬಂದಿದೆ, ಇದು ಎಲ್ಲೂ ಮೆಡಿಕಲ್ ಸ್ಟೋರಲ್ಲಾಗಲಿ ಎಲ್ಲೂ ಸಿಗೋದಿಲ್ಲ. ಗೌರ್ಮೆಂಟಿಂದನೇ US ಇಂಪೋರ್ಟ್ ಮಾಡ್ಕೊತಾರೆ. ಸೊ ಆ ಮಾತ್ರೆನೇ ನಿಮಗೆ 3-4 ಲಕ್ಷ ರೂಪಾಯಿ ಆಗುತ್ತೆ ಅವರು ಟ್ರೀಟ್ಮೆಂಟ್, ಒಂದು ಟ್ರೀಟ್ಮೆಂಟ್ಗೆ. ಸೊ ಬೆಡಾಕ್ಲಿನ್ ಅಂತ ಮತ್ತು ಡಲಾನ್ನೇ ಅಂತ ತುಂಬ ಒಳ್ಳೆ ಮಾತ್ರೆ ಅವು. ಸೊ 6 ತಿಂಗಳು ಅದನ್ನು ನಾವು ಟ್ರೀಟ್ಮೆಂಟ್ ಹಾಕ್ತಾಯಿದ್ವಿ. ಸೊ ಒಳ್ಳೆ ರಿಸಲ್ಟ್ಸು ಬರ್ತಾಯಿದೆ. ಸೊ ಅದು ಮಿಸ್ಯೂಸ್ ಆಗಬಾರ್ದು ಅಂತೇಳಿ ಸರ್ಕಾರನೇ ಸಪ್ಲೈ ಮಾಡ್ತಾರೆ. ಇಲ್ಲ, ಎಲ್ಲೂ ಸಿಗಲ್ಲ. ಯಾಕಂದರೆ ಅದು ಕಾಸ್ಟೇ 2.5-3 ಸಾವಿರ ಪರ್ ಡೇ ಬೀಳುತ್ತೆ. ಅದಕ್ಕೋಸ್ಕರ ಅದೆಲ್ಲೂ ಸಿಗೋದಿಲ್ಲ. US ಒಂದು XDR ಪೇಷಂಟ್ಸ್ ಮಾತ್ರ, XDRಗೂ ಈಗ ಕೆಲವು MDRಗೂ ಹಾಕ್ತಾಯಿದ್ವಿ. ಈಗ ಅಂದರೆ ಕೆಲವು ಮಾತ್ರೆಗಳಿಗೆ ರೆಸಿಸ್ಟೆಂಟ್ ಬಂದಾಗ ಇದನ್ನು ಶುರು ಮಾಡ್ಕೊಳ್ತೀವಿ. ಸರ್, TBಯಲ್ಲಿ ಕಮ್ಯುನಿಕಬಲ್ ಯಾವುದಿದೆ? TB ಯಾವ್ದು ಕಮ್ಯುನಿಕಬಲ್ ಅಲ್ಲ? ಒಬ್ರಿಗೊಬ್ರು ಅಂದರೆ ಕಫದಿಂದ ಏನು ಸ್ಪೂಟಮ್ ಅಲ್ಲಿ ಕಾಣಿಸ್ಕೊಳ್ತಾರೆ ಅದು ಕಮ್ಯುನಿಕಬಲ್. ಒಂದ್ಸಲ ಕೆಮ್ಮಿದಾಗ ಸೀಂದಾಗ ಸಾವಿರಾರು ರೋಗಾಣುಗಳು ಗಾಳಿಯಲ್ಲಿ ಬರ್ತವೆ. ನೀವು ನೋಡಿರ್ಬೋದು, ನಾವು ಬಲೂನ್ ಉತ್ತೀವಲ್ಲ ಈ ಬಬಲ್ಸ್, ಅದೇ ತಗ ಒಂದೊಂದು ತುಂತುರಿನಲ್ಲಿ ಒಂದೊಂದು ಇದು ಏನೋ ರೋಗಾಣು ಇರ್ತವೆ. ಸೊ ಅದು ನಾವು ಎಷ್ಟೊತ್ತು ಗಾಳಿಯಲ್ಲಿ ತೇಲಾಡ್ತಿರ್ತೋ ಅಷ್ಟೊತ್ತು ಅದು ಆ್ಯಕ್ಟಿವ್ ಆಗಿರ್ತದೆ. ನಾವು ಸೇವನೆ ಮಾಡಿದಾಗ ನಮ್ಮಲ್ಲಿ ಬರ್ತವೆ. ನಮ್ಮಲ್ಲಿ ಬಂದಾಗ ಏನಂದರೆ ನಮ್ಮ ಬಾಡಿ ರೋಗ ನಿರೋಧಕ ಶಕ್ತಿ ಚೆನ್ನಾಗಿದ್ದರೆ ಅದು ಅಲ್ಲಿ ಡೆವಲಪ್ ಆಗೋಲ್ಲ. ನಾವೆಲ್ಲ ಇನ್ಫೆಕ್ಟೆಡ್ ಆಗಿರ್ತೀವಿ. ನಮ್ಮ ಬಾಡಿ ಯಾವಾಗ ಚೆನ್ನಾಗಿರ್ತದೋ ಅಲ್ಲಿವರೆಗೂ ಅದೇನು ಮಾಡೋಕ್ಕಾಗಲ್ಲ. ನಮ್ಮ ಬಾಡಿ ಇಮ್ಯುನಿಟಿ ಕಡಿಮೆ ಆಯಿತು ಅಂದರೆ ಅಲ್ಲಿದ್ದು ಅದು ಮತ್ತೆ ಬೆಳವಣಿಗೆ ಆಗೋ ಶುರು ಆಗ್ತದೆ, ಮಲ್ಟಿಪ್ಲೈ ಆಗ್ತಾ ಇರ್ತದೆ ಮತ್ತು ನಮ್ಮ ಶ್ವಾಸಕೋಶನೆಲ್ಲ ತಿಂದಾಗ್ತಾ ಇರ್ತದೆ. ಸರ್, ಈಗ ಆ್ಯಕ್ಚುಲಿ TB ಬಂದ ಪೇಷಂಟ್ಸ್ಗೆಲ್ಲ ಕಾಮನ್ ಆಗಿ HIV ಟೆಸ್ಟ್ ಮಾಡ್ತಾರೆ, ಯಾಕೆ? ಹೌದು, ಈಗ ಏನಂದರೆ HIV ಇರೋವಂಥ ರೋಗಿಗೆ 8% ಜಾಸ್ತಿ TB ಬರೋವಂಥ ಚಾನ್ಸಸ್ ಇರುತ್ತೆ. ನಾವು HIV ಟೆಸ್ಟ್ ಮಾಡೋವಾಗ್ಲೂ TBಗೆ ಟೆಸ್ಟ್ ಮಾಡ್ತೀವಿ. HIV ಪೇಷಂಟ್ಸ್ಗೂ ಕಂಪಲ್ಸರಿ ಸ್ಕ್ರೀನಿಂಗ್ ಮಾಡ್ತೀವಿ. ಇಲ್ಲೂ ನಮಗೆ ಗೊತ್ತಿರಲ್ಲ HIV ಯಾರಿದ್ದಾರೆ ಅಂತ TB ಬಂದಾಗ. ಸೊ ನಾವು ಇಲ್ಲೂ TB ಟೆಸ್ಟ್ ಮಾಡ್ತೀವಿ, HIV ಟೆಸ್ಟ್ ಮಾಡ್ತೀವಿ. ಇಲ್ಲಿ ಅವ್ರಿಗೆ ಏನಾದರೂ HIV ಇದೆ ಅಂತ ನೋಡ್ತೀವಿ. ಯಾಕಂದರೆ ಅವನಿಗೆ ಮತ್ತೆ HIV ಟ್ರೀಟ್ಮೆಂಟ್ಗೂ ಸ್ಟಾರ್ಟ್ ಮಾಡ್ಬೋದು. ಸೊ ಆ ಕಡೆ ಕ್ರಾಸ್ ರೆಫರಲ್ಸು ಇರುತ್ತೆ. ಸೊ ಎಲ್ಲೂ ಮಿಸ್ ಆಗಬಾರ್ದು ಅಂತ. ಏನಂದರೆ ಒಂದು 8 ಪಟ್ಟು ಜಾಸ್ತಿ ಬರೋವಂಥ ಸಂಭವ ಜಾಸ್ತಿ ಇರುತ್ತೆ. ಸರ್, ಕಡೆದಾಗೆ ಈಗ ಟೋಟಲ್ ಓವರಾಲ್ 5 ಇಯರ್ಸ್ ರೇಟ್ ತೊಗೊಂಡ್ರೆ ಕಂಟ್ರೋಲ್ ಹೇಗಿದೆ? ಏನು ಗ್ರಾಫ್ ಡಿಕ್ರೀಸಲ್ಲಿದೆಯಾ? TB ಇನ್ಕ್ರೀಸಲ್ಲಿದೆಯಾ? XDR ಮತ್ತು ಕಾಮನ್ನ ಮತ್ತು
ಎಮ್ ಡಿ ಆರ್ ಇದೆ, ಯಾವ ಥರ ಇದೆ ಸರ್ ರೇಟ್? ಎಮ್ ಡಿ ಆರ್ ಅಂದರೆ ನಾವು ಇತ್ತೀಚಿನ ವರ್ಷಗಳಲ್ಲಿ ಹೊಸ ಲೇಟೆಸ್ಟ್ ಟೆಸ್ಟ್ಗಳು ಮಾಡ್ತಾರಂದ ಈಗ ನಮಗೆ ಜಾಸ್ತಿ ಕಾಣ್ತಾ ಇರ್ಬೋದು. ಬಟ್ ಮುಂಚೆ ಹೇಗಿತ್ತು ಅನ್ನೋದು ಕಷ್ಟನೇ ಹೇಳೋದಕ್ಕೆ. ಸೊ ಈಗ ಅದು ಜಾಸ್ತಿನೇ ಇದೆ, ಆದರೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಸೊ ಮೊದಲಾದರೆ ಬೆಂಗಳೂರಿಗೆ ಹೋಗ್ಬೇಕಿತ್ತು ಟ್ರೀಟ್ಮೆಂಟ್, ಇವತ್ತು ಆ ಪರಿಸ್ಥಿತಿ ಇಲ್ಲ. ತುಮಕೂರಲ್ಲೇ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ, 7 ದಿವಸ ಇಲ್ಲ 3 ದಿವಸ ಅಡ್ಮಿಟ್ ಮಾಡಿಕೊಂಡು ಅವ್ರ ಮನೆಗೆ ಕಳಿಸ್ತೀವಿ. ಸೊ ಅವ್ರ ಮನೆ ವಾತಾವರಣದಲ್ಲೇ ಕರೆಕ್ಟಾಗಿ ನುಂಗಿದರೆ ಖಂಡಿತ 100% ಕ್ಯೂರ್ ಆಗ್ತಾರೆ. ಮತ್ತು ಈ ಮಾಮೂಲಿ ಟಿ ಬಿ ಏನಿದೆ ಆ ಟಿ ಬಿ ಪ್ರಮಾಣ 5 ವರ್ಷಕ್ಕೆ ಹಿಂದೆ ಹೋಲಿಸಿದ್ರೆ ಕಡಿಮೆ ಆಗ್ತಾ, ಒಂದು 10-15% ಕಡಿಮೆ ಆಗ್ತಾ ಬರ್ತಾ ಇದೆ. ಮತ್ತು ಸ್ಪೂಟಮ್ ಪಾಸಿಟಿವ್ ಕೇಸಸ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಅದು ಒಳ್ಳೆ ಸೈನ್. ಎಕ್ಸ್ಟ್ರಾ ಪಲ್ಮನರಿ ಜಾಸ್ತಿ ಯಾಕೆ ಆಗ್ತಾ ಇದೆ ಅಂದರೆ ನಮ್ಮ ಜಿಲ್ಲೆಯಲ್ಲಿ ನಾವು 2 ವರ್ಷ ಸತತವಾಗಿ ಒಬ್ಬೊಬ್ಬ ಪ್ರೈವೇಟ್ ಡಾಕ್ಟ್ರನ್ನು ಮೀಟ್ ಮಾಡಿ ಅವ್ರಿಗೆ ಸೆನ್ಸಿಟೈಸ್ ಮಾಡಿದ್ದೀವಿ. ಇವತ್ತು ಅವರು ಯಾವುದೇ ಪ್ರೈವೇಟ್ ಟ್ರೀಟ್ಮೆಂಟ್ ಹಾಕ್ತಾ ಇಲ್ಲ, ಎಲ್ಲನೂ ನಮ್ಮ ಸೆಂಟ್ರಿಗೆ ಕಳಿಸ್ತಾರೆ, ಡಯಾಗ್ನೋಸ್ ಮಾಡಿ ನಮಗೆ ಕಳಿಸ್ತಾರೆ, ಮತ್ತು ಡಯಾಗ್ನೋಸಿಸ್ಗೂ ನಮಗೆ ಕಳಿಸ್ತಾರೆ, ಸಿ ಬಿ ನ್ಯಾಟ್ಗೆ ಇರ್ಬೋದು. ಸೊ ನಮ್ಮ ಜಿಲ್ಲೆಯಲ್ಲಿ 3 ಸಿ ಬಿ ನ್ಯಾಟ್ ಸೈಟ್ ಇದೆ, ಒಂದು ಪಾವಗಡ, ಒಂದು ತುಮಕೂರು, ಮತ್ತು ತಿಪ್ಟೂರಲ್ಲಿ. ಇನ್ನೂ ಈಗ ಪರ್ಚೇಸ್ ಮಾಡ್ತಾ ಇದ್ದಾರೆ, ಬಂದು ಬಂದಂಗೆ ತಾಲೂಕುಗಳಿಗೆ ಕೊಡ್ತೀವಿ. ನಾವು ಶಿರಾದಲ್ಲಿ ಯಾವ ಹೋಬಳಿಯಲ್ಲಿ ಜಾಸ್ತಿ ಇದೆ ಸರ್ ಟಿ ಬಿ ಪೇಷಂಟ್? ಶಿರಾ ಅಂದರೆ ಈಗ ತಾವರೆಕೆರೆ, ಗೋಮಾರ್ದ್ನಲ್ಲಿ, ಬುಕ್ಕಾಪಟ್ಟಣಲ್ಲಿ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ, ಈಗ ಮೊದಲು ಜಾಸ್ತಿ ಇತ್ತಲ್ಲಿ. ಸೊ ಈ ಕಡೆ ಬಂದರೆ ಈ ಕಡೆ ಬರಗೂರು ಈ ಏರಿಯಲ್ಲಿ ಸ್ವಲ್ಪ ಸ್ವಲ್ಪ ಕಾಣಿಸ್ಕೊತಾ ಇದೆ. ಟೋಟಲ್ ಅವೇರ್ನೆಸ್ ಹೇಗೆ ಕ್ರಿಯೇಟ್ ಮಾಡ್ತೀವಿ ಈಗ ಪಬ್ಲಿಕ್ ಅವೇರ್ನೆಸ್ ಒಬ್ಬರಿಂದ ಒಬ್ಬರಿಗೆ ಯಾವ ರೀತಿ ತಿಳ್ಕೊಂಡು ಅವಾಯ್ಡ್ ಮಾಡ್ಬೋದು? ವರ್ಲ್ಡ್ ಟಿ ಬಿ ಡೇ ಅನ್ನೋದು ಒಂದು March 24 ಬರ್ತದೆ, ಅವತ್ತೆಲ್ಲ ಕಡೆ ಜಾಥಾಗಳು ಮಾಡ್ತೀವಿ, ಮತ್ತು ಭಿತ್ತಿಪತ್ರಗಳನ್ನ ಅಂಟಿಸ್ತೀವಿ, ಮತ್ತು ಟಿವಿನಲ್ಲಿ ಕಾರ್ಯಕ್ರಮ ಇರ್ತದೆ. ಅದೇ ರೀತಿ ನಾವು ಈಗ ACF ಕಾರ್ಯಕ್ರಮ ಅಂದರೆ ಆ್ಯಕ್ಟಿವ್ ಕೇಸ್ ಫೈಂಡಿಂಗ್ ಮನೆ ಮನೆಗೆ ಭೇಟಿ ಮಾಡ್ತೀವಿ. ಈ ವರ್ಷಕ್ಕೆ 2 ಸಲ ಮಾಡ್ತೀವಿ, ಜುಲೈನಲ್ಲಿ ಡಿಸೆಂಬರಲ್ಲಿ. ಸೊ ಆವಾಗ ನಾವು ಹೈ ರಿಸ್ಕ್ ಏರಿಯಾಸ್ ಎಲ್ಲೆಲ್ಲಿದೆ ಅಂದರೆ ಎಲ್ಲಿ ಜಾಸ್ತಿ ಕೇಸ್ ಇರೋವಂಥವು ಆ ಏರಿಯಾಗಳನ್ನ ನಾವೆಲ್ಲ ಸಂಪೂರ್ಣ ಸರ್ವೆ ಮಾಡ್ತೀವಿ. ಮತ್ತು ಮನೆಗೆ ಹೋಗಿ ಎಕ್ಸ್ಪ್ಲೈನ್ ಮಾಡಿ ಬರ್ತಾರೆ, ಟಿ ಬಿ ಅಂದರೆ ಏನು, ಏನಕ್ಕೆ ಬರುತ್ತೆ, ಮತ್ತು ಅವ್ರಿಗೇನಾದರೂ ಸಿಂಪ್ಟಮ್ಸ್ ಇದ್ದರೆ ತಕ್ಷಣ ಅಲ್ಲೇ ಸ್ಪೂಟಮ್ ಕಲೆಕ್ಟ್ ಮಾಡ್ತಾರೆ, ಕಲೆಕ್ಟ್ ಮಾಡಿ ಅವತ್ತೇ ಟೆಸ್ಟ್ ಮಾಡಿ ಪಾಸಿಟಿವ್ ಇದ್ದರೆ ನೆಕ್ಸ್ಟ್ ಡೇನೇ ಟ್ರೀಟ್ಮೆಂಟ್ ಆಗ್ತಾರೆ. ನಮ್ಮ ಉದ್ದೇಶ ಏನಂದರೆ ಟ್ರಾನ್ಸ್ಮಿಷನ್ನ ಕಟ್ ಮಾಡಬೇಕು ಅಂತ, ಅಂದರೆ ಒಬ್ಬರಿಂದ ಒಬ್ರಿಗೆ ಹರಡೋದನ್ನು ಕಟ್ ಮಾಡಬೇಕು ಅಂದರೆ ಅರ್ಲಿ ಡಯಾಗ್ನೋಸ್ ಆಗಬೇಕು. ಈಗ ಏನಾಗುತ್ತೆ, ಲೇಟ್ ಡಯಾಗ್ನೋಸ್ ಆಯಿತು ಅಂದರೆ ಅವನೊಂದು 20 ಜನಕ್ಕೆ ಹರಡ್ಸಿರ್ತಾನೆ ಆಲ್ರೆಡಿ. ಈಗ ನಾವು ಕಾಂಟ್ಯಾಕ್ಟ್ ಸರ್ವೆನು ಮಾಡ್ತೀವಿ, ಅಂದರೆ ಒಂದ್ಸಲ ಟಿ ಬಿ ಪೇಷಂಟ್ ಬಂದಾನೆ ಅಂದರೆ ಅವನ ಮನೆ ಕಾಂಟ್ಯಾಕ್ಟ್ಸ್ ಎಲ್ಲ ಸ್ಪೂಟಮ್ ತಕ್ಕೊತೀವಿ, ಇಲ್ಲ ಸ್ಪೂಟಮ್ ಬರೋಲ್ಲ ಅಂದರೆ ಎಕ್ಸ್ರೇ ಮಾಡಿಸ್ತೀವಿ. ಮತ್ತು ಅವನು ಎಲ್ಲೆಲ್ಲಿ ಕೂತ್ಕೊತಾನೆ, ಈಗ ಅಂಗಡಿ ಹತ್ರ ಎಲ್ಲ ಕೂತ್ಕೊತಾನೆ, ಉಗುಳ್ತಿರ್ತಾನೆ, ಅಲ್ಲಿ ಅವ್ರಿಗೂ ಕೇಳ್ತೀವಿ. ಸೊ ಅವನು ಒಟ್ಟಿನಲ್ಲಿ ಅವನು ಎಲ್ಲಿ ಹೋಗ್ತಾನೋ ಅವನದೆಲ್ಲ ಕಾಂಟ್ಯಾಕ್ಟ್ ಸರ್ವೆ ಮಾಡ್ತೀವಿ. ಅದು ಏನಂದರೆ ಜನಗಳಿಗೂ ಸ್ವಲ್ಪ ಅದು ಕೆಮ್ಮದಾಗ ಸೀಂದಾಗ ನಾವು ಯಾವ ಥರ ಈಗ ಬಟ್ಟೆ ಇಟ್ಕೋಬೇಕು, ಕೆಮ್ಮದಾಗ ಬಟ್ಟೆ ಏನೂ ಸಿಗಲಿಲ್ಲ ಅಂದರೆ ಈ ಕೈನ ಇಟ್ಕೊಂಡು ಕೆಮ್ಬೋದು. ಮತ್ತು ಕ್ಲೋಸ್ ವೆಂಟಿಲೇಷನಲ್ಲಿ ಇರ್ತಾರೆ ಭಾಳ ಜನ, ಅಂದರೆ ಸಣ್ಣ ಮನೇಲಿ ಒಂದು 10-15 ಜನ ಇದ್ದರೆ ಒಂದ್ಸಲ ಕೆಮ್ಮದೆ ಅವೆಲ್ಲ ಅಲ್ಲೇ ಇರ್ತವೆ. ಮತ್ತು ಉಗುಳಿದಾಗ ಎಲ್ಲಾದರೂ ಮಣ್ಣು ಮುಚ್ಚಬೇಕಾಗುತ್ತೆ, ಹೌದು ಅವು ಡೇಂಜರಸ್. ಮತ್ತು AC ರೂಮ್ಸು ಅವು ಡೇಂಜರಸ್. ಅದೇ ಕೆಮ್ಮದಾಗ ಸೀಂದಾಗ ಒಂದು ಬಟ್ಟೆ ಕರವಸ್ತ್ರ ಇಟ್ಕೊಳ್ಳೋದಾದರೆ ಬೇರೆಯವ್ರಿಗೆ ಹರಡೋದನ್ನು ನಾವು ತಪ್ಪು. ಒಟ್ಟಲ್ಲಿ ನಮ್ಮ ಉದ್ದೇಶ ಏನಂದರೆ ನನಗೆ ಟಿ ಬಿ ಬಂದಿದೆ ಅಂದರೆ ನಾನು ಬೇರೆಯವ್ರಿಗೆ ಹರಡಿಸ್ಬಾರ್ದು, ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು. ಸೊ ನಾವು ಅದನ್ನು ಏನು ಕ್ರಮ ತಗೋಬೇಕು ಅನ್ನೋದು ಜನರಲ್ಲಿ ಅರಿವು ಮೂಡಿಸ್ಬೇಕು, ಅದು ನಮ್ಮ ಉದ್ದೇಶ. ಯಾಕಂದರೆ ನಾವು ಈಗ 2025 ಟಿ ಬಿ ಮುಕ್ತ ಭಾರತನ ನಾವು ಘೋಷಿಸಬೇಕು. ಅದು ತುಂಬ ಇನ್ನೂ 5 ವರ್ಷ ಇದೆ, ಭಾಳ ಶ್ರಮ ವಹಿಸ್ಬೇಕು. ನಾವೊಬ್ಬರೇ ಮಾಡಿದ್ರೆ ಸಾಲದು, ಎಲ್ಲ ನಾವು ತಾವು ಕೂಡ ಮೀಡಿಯಾದವರು ಕೂಡ ಇದ್ರ ಬಗ್ಗೆ ಹೆಚ್ಚೆಚ್ಚಿನ ಪ್ರಸಾರ ಆಗಬೇಕು. ಪ್ರಿಂಟ್ ಮೀಡಿಯಾದಲ್ಲಿ ಪ್ರತಿ ವಾರಕ್ಕೆ ಒಂದು ಆರ್ಟಿಕಲ್ ಥರನೋ ಇಲ್ಲ ಅಡ್ವರ್ಟೈಸ್ ಥರನೋ ಬರ್ತಾಯಿದ್ರೆ ಜನಕ್ಕೆ ಅದೊಂಥರ ಹೌದು ಈ ಥರ ಇರ್ಬೋದು, ನಾವು ಟೆಸ್ಟ್ ಮಾಡಿಸ್ಕೋಬೇಕು ಅನ್ನೋದು ಬರುತ್ತೆ. ಈಗ ನೋಡಿ, ನಾವು ACFನಲ್ಲಿ ಆ್ಯಕ್ಟಿವ್ ಕೇಸ್ ಪೆಂಡಿಂಗಲ್ಲಿ ಸುಮಾರು ಒಂದು 3,000-4,000 ಸ್ಪೂಟಮ್ ಟೆಸ್ಟ್ ಮಾಡ್ತೀವಿ, ಅದರಲ್ಲಿ 20-30 ಕೇಸು ನಮಗೆ ಡಯಾಗ್ನೋಸ್ ಆಗ್ತಾಯಿದೆ.
ಏನಂದರೆ ಅವ್ರು ಲೇಟಾಗಿ ಬರ್ತಿದ್ದು, ನಾವು ಅರ್ಲಿ ಡಯಾಗ್ನೋಸ್ ಮಾಡ್ತಾ ಇದ್ವಿ. ಸೊ ಇನ್ನು ಇನ್ನೊಂದು 5 ವರ್ಷದಲ್ಲಿ ಇದೇ ರೀತಿ ನಾವು ಮುಂದುವರಿಸಿದೆ. ಯಾಕಂದರೆ ಈಗ ಒಳ್ಳೊಳ್ಳೆ ಮಾತ್ರೆನೂ ಬರ್ತಾಯಿದೆ ಹೊಸದಾಗಿ. ಸೊ ಖಂಡಿತ ಕ್ಯೂರ್ ಆಗೇ ಆಗುತ್ತೆ. ನಾವು ಮುಕ್ತ ಟಿ ಬಿ ಮುಕ್ತ ತುಮಕೂರು ಜಿಲ್ಲೆ ಮಾಡ್ಬೋದು. ಯಾಕಂದರೆ ಇವಾಗಲೇ ನಮ್ಮ ಮೆಡಿಕಲ್ ಸ್ಟೋರ್ನವ್ರು ಇರ್ಬೋದು, ಪ್ರೈವೇಟ್ ಡಾಕ್ಟರ್ಸು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಮೆಡಿಕಲ್ ಸ್ಟೋರ್ನವ್ರೂ ಮಾತ್ರೆಗಳು ಇಡ್ತಾ ಇಲ್ಲ, ನಮಗೇ ಕಳಿಸ್ತಾ ಇದ್ದಾರೆ. ಅಲ್ಲಿಗೆ ಹೋದ್ರೂ ನಮಗೆ ಕಳಿಸ್ತಾ ಇದ್ದಾರೆ. ಹಾಗಾಗಿ ನಾವು ಒಂದು ಕಡೆ ಟ್ರೀಟ್ಮೆಂಟನ್ನ ಕೊಡ್ತೀವಿ, ಮತ್ತು ಅವ್ರಿಗೆ ಫಾಲೋಅಪ್ಪು ಮಾಡ್ತೀವಿ. ಸೊ ನಮಗೆಲ್ಲರಿಗೂ ಈಗ ಏನಾದರೆ 99 ಡಾಟ್ಸ್ ಅಂತ ಒಂದು ಅದರೆನ್ಸ್ ಟೆಕ್ನಾಲಜಿ ಬಂದಿದೆ. ನಾವು ನಿಮಗೆ ಮಾತ್ರೆ ಕೊಟ್ಟರೆ ಅದರಿಂದ ಒಂದು ಟೋಲ್ ಫ್ರೀ ನಂಬರ್ ಇರ್ತದೆ, ಅವ್ನು ನುಂಗಿದ ಮೇಲೆ ಆ ಟೋಲ್ ಫ್ರೀ ನಂಬರ್ ಮಿಸ್ ಕಾಲ್ ಕೊಡಬೇಕು. ಮಿಸ್ ಕಾಲ್ ಕೊಟ್ಟ ತಕ್ಷಣ ನಮ್ಮ ಡ್ಯಾಶ್ ಬೋರ್ಡ್ಗೆ ಇವತ್ತು ಅವ್ನು ನುಂಗಿದಾನೆ ಅಂತ ಗೊತ್ತಾಗುತ್ತೆ. ಸೊ ಇವತ್ತು 4 ಗಂಟೆ ಒಳಗೆ ನುಂಗದೇ ಇದ್ದರೆ ಅವ್ರು ನಮಗೆಲ್ಲ ಮೆಸೇಜ್ ಬರುತ್ತೆ ಅವ್ನು ನುಂಗಿಲ್ಲ ಅಂತ. ನಾವು ತಕ್ಷಣ ಅವ್ರಿಗೆ ಕಾಲ್ ಮಾಡ್ತೀವಿ, ಸೊ ಯಾಕೆ ನುಂಗಿಲ್ಲ. ಸೊ ಇದೆಲ್ಲ ಟೆಕ್ನಾಲಜಿ ಬರ್ತಾ ಇದೆ. ದಿನಾಂಕ 22/10/2019 ಶಿರಾ ತಹಶೀಲ್ದಾರ್ ಕಚೇರಿಯಲ್ಲಿ ತಹಶೀಲ್ದಾರ್ ನಹೀದಾ ಜಂಜಮ್ ರವರ ಅಧ್ಯಕ್ಷತೆಯಲ್ಲಿ ಕನ್ನಡ ರಾಜ್ಯೋತ್ಸವದ ಪೂರ್ವಭಾವಿ ಸಭೆ ನಡೆಸಲಾಯಿತು. ಇಲಾಖೆಗಳ ಅಧಿಕಾರಿಗಳು, ಸಂಘಟನೆಯ ಮುಖ್ಯಸ್ಥರು ಹಾಗೂ ಮುಖಂಡರುಗಳೊಂದಿಗೆ ದಿನಾಂಕ 22/10/2019 ತಹಶೀಲ್ದಾರ್ ಕಚೇರಿಯಲ್ಲಿ ತಹಶೀಲ್ದಾರ್ ನಹೀದಾ ಜಂಜಮ್ ರವರ ಅಧ್ಯಕ್ಷತೆಯಲ್ಲಿ ಕನ್ನಡ ರಾಜ್ಯೋತ್ಸವದ ಪೂರ್ವಭಾವಿ ಸಭೆ ಕರೆಯಲಾಗಿತ್ತು. ಕನ್ನಡ ರಾಜ್ಯೋತ್ಸವದ ಪ್ರಶಸ್ತಿಯನ್ನು ಎಲೆಮರೆ ಕಾಯಿಯಾಗಿ ಕಾರ್ಯನಿರ್ವಹಿಸುತ್ತಿರುವವರಿಗೆ ಈ ವರ್ಷ ನೀಡಬೇಕು. ಆಯ್ಕೆ ಸಮಿತಿಯ ಮೂಲಕ ಪಾರದರ್ಶಕವಾಗಿ ಆಯ್ಕೆ ನಡೆದು ಎಲ್ಲರೂ ಮೆಚ್ಚುವಂತಿರಬೇಕು ಹಾಗೂ ಕರ್ನಾಟಕದಲ್ಲೇ ನಮ್ಮ ತಾಲೂಕು ರಾಜ್ಯೋತ್ಸವ ಆಚರಣೆಯಲ್ಲಿ ಮಾದರಿಯಾಗಬೇಕು ಎಂದು ತಹಶೀಲ್ದಾರ್ ಅಭಿಪ್ರಾಯಪಟ್ಟರು. ಆಮೇಲೆ ವಿದ್ಯಾ ಇಲಾಖೆಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ SSLC ಮತ್ತು PUC ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ಕನ್ನಡ ಭಾಷಾ ಪತ್ರಿಕೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಸನ್ಮಾನಿಸುವ ಬಗ್ಗೆ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಅತಿ ಹೆಚ್ಚಲ್ಲ 100 6 ಜನ ಇದೆ, ಅದೇ 6 ಜನಕ್ಕೂ ಸನ್ಮಾನ ಇರಲಿ. ಆಯ್ತು, ಅದೇ ಪಾರದರ್ಶಕ, ಎಷ್ಟು ಜನ ಇದ್ರೆ ಅಷ್ಟು ಜನ, 6 ಇದ್ರೆ 6 ಎಂಟೇ ಇದ್ರೆ ಸರಿ. ಹೆಡ್ಮಾಸ್ಟರ್ಗಳಿಗೆ ಕೊಡಿ, ಅಧಿಕಾರಿಗಳ ಮಿತ್ರರಾಗ್ಬೋದು ಅಥವಾ ನಮ್ಮ ಸಂಘ ಸಂಸ್ಥೆಗಳಾಗ್ಬೋದು. ಆಮೇಲೆ ಇನ್ನೊಂದು, ಆಟೋ ಚಾಲಕರವರು ನೀವೇನು ಮಾಡ್ತಿದ್ದೀರಾ, ಟ್ಯಾಬ್ಲೋ ಮಾಡ್ತಿದ್ದೀರಲ್ವಾ, ಅಂದರೆ ಪ್ರೊಸೆಷನ್ ಹೋಗ್ತೀರಲ್ವಾ, ಅದ್ರ ಬದಲಾಗಿ ಹಾಸ್ಪಿಟ್ಲಲ್ಲಿ ಅಲ್ಲಿ ಒಂದು ದಿನ ಅಥವಾ ಅರ್ಧ ದಿನ ಉಚಿತ ಸೇವೆ ಯಾಕೆ ಕೊಡಬಾರ್ದು ಅಲ್ಲ ನಿಮ್ಮ ಇದ್ರ ಪ್ರಕಾರ? ಅಲ್ಲ, ಹಾಸ್ಪಿಟಲ್ ಹತ್ರ ಆ ದಿನ ಅರ್ಧ ದಿನ ಅಥವಾ ಒಂದು ದಿನ. ಅಲ್ಲಲ್ಲ, ನಾನು ಹೇಳ್ತಿರೋದು ಅಲ್ಲಿ ಬರೋರಿಗೆ, ಪೇಷಂಟ್ಸ್ ಬರ್ತಾರಲ್ಲ ರೋಗಿಗಳಿಗೆ, ಬರೋರಿಗೆ ಕರ್ಕೊಂಡು ಹೋಗೋರಿಗೆ, ಅವ್ರಿಗೆಲ್ಲ ಆ ದಿನ ಮಾತ್ರ ಆಟೋ ಅಲ್ಲಿ ಫ್ರೀ ಸರ್ವಿಸ್ ಕೊಡ್ಲಿ ಅಂತ. ಬಸ್ ಸ್ಟ್ಯಾಂಡಿಂದ ಹಾಸ್ಪಿಟಲ್ಗೆ, ಬಸ್ ಸ್ಟ್ಯಾಂಡಿಂದ ಹಾಸ್ಪಿಟಲ್ಗೆ ಅಲ್ಲಿ ಯಾರನ್ನ ಬರೋದಿದ್ರೆ ಎಲ್ಲ ಆಟೋದಲ್ಲಿ ಕೊಟ್ಟರೆ ಸಾಕಾ? ಆ ಥರ ಯಾರು ಇದ್ರೆ ಆ ಥರ ತಗೊಳ್ಳಿ. ಈ ನಾವೇನು ನಾವು ಪ್ರಶಸ್ತಿ ಕೊಡ್ತಿದ್ದೀವಿ ಆ ಥರ ಎಲೆಮರಿಕಾಯಿ ಯಾರು ಇರ್ತಾರೋ ಆ ಥರಕ್ಕೆ ತಗೊಳ್ಳಿ. ಆ ದಿನ ಆಗುತ್ತಾ? ಒಂದು ದಿನನ ಅರ್ಧ ದಿನ ಹಾಕೋಣ, ಅರ್ಧ ದಿವಸ ಮಾಡ್ತೀರಾ? ಆಮೇಲೆ ಪ್ರಪೋಸಲ್ ಯಾವ ಥರ ಇರಬೇಕು ಅಂದರೆ ಹೇಳಿ, ನಿಮಗೆ ತಪ್ಪಿದ್ರೆ ಹೇಳಿ, ನಾನು ತಿದ್ಕೊಳ್ತೀನಿ. ಬಟ್ ಪಬ್ಲಿಕ್ ಆಗಲೇ ಪಬ್ಲಿಕ್ ಫಿಗರ್ ಆಗಿರಬಾರ್ದು ಅವರು, ಅವ್ರೇನಾದರೂ ಮಾಡ್ತಿರ್ಬೇಕು, ಇಲ್ಲಿವರೆಗೆ ಕಾಣಿಸ್ಕೊಂಡೇ ಇರಬಾರ್ದು. ಆ ಥರ ಇದ್ರೆ ಒಂದು ಇದೇನು ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಇದ್ರೆ ನೀವು ಹೇಳ್ಬೋದು. ಹಾಂ, ಎಲೆಮರಿಕಾಯಿ ಇರಬೇಕು, ಅವ್ರು ಮಾಡಿರ್ಬಾರ್ದು. ಎಲೆಮರಿಕಾಯಿ ಹೆಂಗಿರೋರ್ನ ಗುರುತಿಸಿದ್ರೆ ಅದಕ್ಕೆ ಒಂದು ಬೆಲೆ, ಅದಕ್ಕೊಂದು ಬೆಲೆ ಇರುತ್ತೆ. ಸುಮ್ಮನೆ ಅವ್ರು ಆಲ್ರೆಡಿ ಆಗಿದ್ದಾರೆ ಪಬ್ಲಿಕ್ ಫಿಗರ್, ಅವ್ರಿಗೆ ನಾವು ಮಾಡೋದ್ರಲ್ಲಿ ಇದಿಲ್ಲ. ಒಂದೊಂದು ಕ್ಷೇತ್ರಕ್ಕೆ ಒಬ್ಬೊಬ್ರು ಸಾಕು ಸರ್, ಒಬ್ಬೊಬ್ರು. 24ನೇ ತಾರೀಕು ಬೆಳಗ್ಗೆ 10 ಗಂಟೆ ಅಷ್ಟರಲ್ಲಿ ನೀವು ಯಾರ್ಯಾರಿಗೆ ಸೂಚಿಸ್ತೀರೋ ಅವ್ರದ್ದು ಮಾಹಿತಿ ನಮಗೆ ಕೊಡಿ. ಆಮೇಲೆ ನೀವು ಬನ್ನಿ, ಯಾಕಂದರೆ ಇದು ಮುಕ್ತವಾಗಿರಲಿ. ಏನು ಒಬ್ಬೊಬ್ಬರೇ ಒಂದು ಕ್ಲೋಸ್ ಡೋರಲ್ಲಿ ಮಾಡೋದು ಬೇಡ. ಈ ಥರ ಇದೇ ಥರ ಇರಲಿ, ಓಪನ್ ಮೀಟಿಂಗೇ ಇರಲಿ, ವೋಟಿಂಗ್ ಆಗಲಿ. ಮೇಡಮ್ ಮೇಡಮ್, ಯಾಕೆ ಇವ್ರು ಆಗಬೇಕು, ಯಾಕೆ ಇವ್ರು ಆಗಬಾರ್ದು ಅನ್ನೋದು ಚರ್ಚೆ ಆಗಲಿ, ಫೈನಲೈಸ್ ಆಗಲಿ. ಅದೇ ದಿನ ಅರ್ಧ ಗಂಟೆ ಅಥವಾ 2 ಗಂಟೆ
ಇನ್ನೊಂದು ಅಧ್ಯಕ್ಷತೆ ಇದೆ ಅಂದಿದ ತಕ್ಷಣ ಅಧ್ಯಕ್ಷರಿಗೆ ಪವರ್ ಇರಲ್ಲ ಇಲ್ಲಿ. ಇದು ಇದೊಂದು ನೀವು ಎಲ್ಲರ ಗಮನಕ್ಕೆ ಇರಲಿ. ಆಮೇಲೆ ಫೋನ್ ಬರೋದು ಅದೆಲ್ಲ ಚೆನ್ನಾಗಿರಲ್ಲ. ಅಧ್ಯಕ್ಷತೆ ಅಂತ ಅಂದರೆ ಬರೇ ಒಂದು ಟೀಮಿಗೆ ಲೀಡ್ ಮಾಡ್ತಿದ್ದಾರೆ ಅಷ್ಟೇ, ಬಟ್ ಎಲ್ಲರಿಗೂ ಒಬ್ಬೊಬ್ರಿಗೆ ಒಂದೊಂದು ಓಟ್ಗೆ ಒಂದೊಂದು ಮಾರ್ಕ್ಸ್ ಥರ ಅದೇ ಥರ ಹಾಕ್ತೀವಿ. ಈಗ ನಾನು ಒಬ್ರಿಗೆ ಬೇಡ ಅಂದರೆ ಬೇರೆಯವರು ಒಂದು ಇಬ್ಬರು ಹೇಳಿದ್ರು ಅಂದರೆ ಅವ್ರಿಗೆ ಹೋಗುತ್ತೆ. ಯಾವುದೇ ಕಾರಣಕ್ಕೂ ಆಮೇಲೆ ಅಧ್ಯಕ್ಷ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಇದಾಗೋದು ಬೇಡ. ಅಲ್ಲ, ನಮ್ಮದು ಏನೂ ಇಲ್ಲ, ಕಂಪ್ಲೀಟ್ ಎಲ್ಲ ಆದಮೇಲೆ ಆ ಒಂದು 10 ಜನದ ಪಟ್ಟಿ ಕೊಟ್ಟರೆ ನೋಡಿದವರು ಹೂನಪ್ಪ ಇವ್ರು ಕೊಡ್ಬೋದು ಅನ್ನಂಗಿರ್ಬೇಕು ಅಂತ. ಇಲ್ಲೇನೋ ನಡೆದಿದೆ ಆ ಥರ ಇರಬಾರ್ದು ಅನ್ನೋದು ಅದೊಂದೇ ನಮ್ದು ಅಭಿಪ್ರಾಯ, ಇನ್ನೇನು ಇಲ್ಲ. ಕಾಮಗಾರಿ ನೀವೇನು ಮಾಡಿ, ಇಷ್ಟು ಕಾಮಗಾರಿ ನಮ್ಗೆ ಅಲಾಟ್ಮೆಂಟ್ ಆಗಿದೆ, ಇಷ್ಟು ನಾವು ಮಾಡಿದ್ದೀವಿ, ಇದೊಂಥರ ಜನಗಳಿಗೆ ಗೊತ್ತಾಗ್ಲೂ ಆ ಥರ ಆಗಲಿ. ಭಾವಚಿತ್ರ ಅವ್ರು ಹಾಕೊತಾರೆ, ಭಾವಚಿತ್ರ ಹಾಕೊಂಡ್ರೇ ಅದು ಇದು ಕಾಣೋದು. ಹಾಂ, ನಿಮ್ಮಲ್ಲಿ ಏನೇನು ಯೋಜನೆ ಇದೆ, ಮಕ್ಕಳಿಗೆ ಯಾವ ಥರ ಉಪಯೋಗ ಆಗುತ್ತೆ, ಬೇರೆಯವ್ರಿಗೆ ಯಾವ ಥರ ಉಪಯೋಗ ಆಗುತ್ತೆ, ಕಂಪ್ಲೀಟ್ ಆಗಿರ್ಬೇಕು. ಬಸ್ ಸ್ಟ್ಯಾಂಡ್ಗೆ ಹೋಗ್ತೀವಿ, ಬಸ್ ಸ್ಟ್ಯಾಂಡಿಂದ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ, ಪೊಲೀಸ್ ಸ್ಟೇಷನಿಂದ ಸ್ಟೇಡಿಯಂ ಬರ್ತೀವಿ. 8 ಗಂಟೆಗೆ ಎಲ್ಲ ಅಧಿಕಾರಿಗಳು ಕಡ್ಡಾಯವಾಗಿರ್ಲೇಬೇಕು. ಆಮೇಲೆ ರಾಷ್ಟ್ರಧ್ವಜವನ್ನ ತಹಸೀಲ್ದಾರ್ ಹಾರಿಸ್ತಾರೆ, ನಾಡಧ್ವಜನ ಶಾಸಕರು ಹಾರಿಸ್ತಾರೆ. ಶಾಸಕರು ಕರೆಕ್ಟ್ ಟೈಮಿಗೆ ಬರುವಂತೆ ನಾವು ಹೇಳಿರ್ಬೇಕು. 8 ಗಂಟೆಗೆ ಪ್ರೊಸೆಷನ್ ಸ್ಟಾರ್ಟ್ ಆಗುತ್ತೆ, 9:30 ಧ್ವಜಾರೋಹಣ ಆಗುತ್ತೆ. ಎಲ್ಲರೂ ಒಂದೇ, ನಾವೆಲ್ಲ ಸೇರಿ ಒಂದು ಮನೆಯಲ್ಲಿ ಹಬ್ಬ ಮಾಡೋ ಥರ ಮಾಡೋಣ ಎಲ್ಲರೂ. ಇವ್ರು ಮಾಡಬೇಕಿತ್ತು ಅವ್ರು ಮಾಡಬೇಕಿತ್ತು ಬೇಡ, ಒಬ್ಬರು ಕಡಿಮೆ ಮಾಡಿದ್ರು ಅಂದರೆ ಒಬ್ಬರು ಜಾಸ್ತಿ ಹಾಕ್ಕೊಂಡೆ ಮಾಡೋಣ. ಬಟ್ ಒಂದು ಸಕ್ಸಸ್ಫುಲ್ ಆಗಿ ಒಂದು ಬೇರೆ ತಾಲೂಕುಗಳಿಗೆ ಒಂದು ರಾಜ್ಯಕ್ಕೆ ಒಳ್ಳೆಯ ಸಂದೇಶ ಕೊಡೋಣ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ.